ಬಹುತ್ವದ ಒಂದು ನೆಲೆಗಟ್ಟಲ್ಲೇ ಇಷ್ಟೆಲ್ಲ ಸಂಘಟನೆಗಳು ಸ್ಥಾಪನೆ ಆಗ್ಬಿಡ್ತಾ. ಮಳೆಗಾಲದಲ್ಲಿ ಕೆಲವು ಕ್ರೀಡೆಗಳು ಹುಟ್ಟುತ್ತೆ, ಚಳಿಗಾಲದಲ್ಲಿ ಹುಟ್ಟುತ್ತೆ, ಬೇಸಿಗೆಯಲ್ಲಿ ಹುಟ್ಟುತ್ತೆ. ಅದೇ ಥರ ಕೆಲವು ಈ ಸಂದರ್ಭಕ್ಕೆ ಅನುಸಾರವಾಗಿ ಕೆಲವು ಸಂಘಟನೆಗಳು ಹುಟ್ಟಿಕೊಂಡು ಒಪ್ಪಂದ ಹೆಸರನ್ನು ಇಟ್ಟುಕೊಂಡ ಸಂಘಟನೆಗಳು ಈ ಬಹುತ್ವವನ್ನು ಪದವನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡ. ಏನಿದು ಬಹುತ್ವ ಅಂದರೆ, ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದ 5 ಸಂಘಟನೆಗಳು, ಆ 5 ಸಂಘಟನೆಗಳ ಹೆಸರುಗಳು ಶುರುವಾಗುವುದು ಬಹುತ್ವ, ಬಹುತ್ವ ಕರ್ನಾಟಕ, ಬಹುತ್ವ ಇದು ಅಂತ ಬಹುತ್ವ ಅನ್ನೋದನ್ನು ಸೇರಿಸಿಕೊಂಡೇ ಆ ಸಂಘಟನೆಗಳು ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿದರು. ಹಾಗಾದರೆ ಏನು ಇದು ಬಹುತ್ವದ ಒಂದು ನೆಲೆಗಟ್ಟಲ್ಲೇ ಇಷ್ಟೆಲ್ಲ ಸಂಘಟನೆಗಳು ಸ್ಥಾಪನೆ ಆಗ್ಬಿಡ್ತಾ? ಖಂಡಿತ ಇಲ್ಲ. ಇದುವರೆಗೆ ಕರ್ನಾಟಕದಲ್ಲಿ ಇದ್ದಂಥ ಬುದ್ಧಿಜೀವಿಗಳು, ಕಮ್ಯುನಿಸ್ಟರು, ಸೋಷಲಿಸ್ಟರು, ಡೊಂಗಿ ಜಾತಿ ಜಾತಿವಾದಿಗಳು, ಹಿಂದೂ ವಿರೋಧಿಗಳು ಇವರೆಲ್ಲರೂ ಸೇರಿಕೊಂಡು ಸೀಸನ್ನಲ್ಲ ಆದ ಕಾಲಕ್ಕೆ ತಕ್ಕ ಹಾಗೆ ಹವಾಮಾನ ಬದಲಾವಣೆ ಆದ ಹಾಗೆ ಕೆಲವು ಮಳೆಗಾಲದಲ್ಲಿ ಕೆಲವು ಕ್ರೀಡೆಗಳು ಹುಟ್ಟುತ್ತೆ, ಚಳಿಗಾಲದಲ್ಲಿ ಹುಟ್ಟುತ್ತೆ, ಬೇಸಿಗೆಯಲ್ಲಿ ಹುಟ್ಟುತ್ತೆ. ಅದೇ ಥರ ಕೆಲವು ಈ ಸಂದರ್ಭಕ್ಕೆ ಅನುಸಾರವಾಗಿ ಕೆಲವು ಸಂಘಟನೆಗಳು ಹುಟ್ಟಿಕೊಂಡವು. ಈಗ ಚುನಾವಣೆಯಲ್ಲಿ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವ ಪಕ್ಷವನ್ನು ಸೌಲಭ್ಯವಾಗಿ ಸೋಲಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇತರ ಬಹುತ್ವ ಅಂತ ಇಟ್ಟುಕೊಂಡು 5 ಸಂಘಟನೆಗಳು ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದವು. ಚುನಾವಣೆ ಮುಗಿದ ನಂತರ ಉದ್ದೇಶ ಇಟ್ಟಿದ ನಂತರ ಅವರ ಅಸ್ತಿತ್ವವನ್ನು ಕಾಣಿಕೊಂಡವು. ಈ 5 ಸಂಘಟನೆಗಳು ಏನನ್ನು ಮಾಡಿತ್ತು ಅನ್ನೋದು ಉದ್ದೇಶ ನಮಗೆ ಗೊತ್ತಿಲ್ಲ. 136 ಹೆಚ್ಚು ರಾಜ್ಯಾದ್ಯಂತ ಸೆಮಿನಾರ್ಗಳನ್ನು ಮಾಡಿದರು, ಸೆಮಿನಾರ್ಗಳನ್ನು ಮಾಡಿದರು, ಬೀದಿ ನಾಟಕಗಳನ್ನು ಮಾಡಿದರು, ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಿದರು, ಸಮಾಜದ ಸಕಲ ವರ್ಗವನ್ನು ಮುಟ್ಟುವಂತಹ ಎಲ್ಲ ಕೆಲಸಗಳನ್ನು, ವೈಚಾರಿಕವಾದ ಕೆಲಸಗಳನ್ನು ಈ ಬಹುತ್ವ ಕರ್ನಾಟಕ ಮಾಡಿದ್ದರು. ಇವರು ಮಾಡಿದ್ದೆಲ್ಲವೂ ಹೇಗೆ ಅಂದರೆ, ಯಥಾವತ್ತಾಗಿ ಅಲ್ಲಿ ಹಿಂದೂ ವಿರೋಧ, ಹಿಂದೂಗಳ ಹಿಂದೂ ಅನ್ನೋದು ಒಂದು ಜನಾಂಗವೇ ಅಲ್ಲ, ಬ್ರಿಟಿಷರ ಇಟ್ಟ ಹೆಸರು, ವೇದಗಳಲ್ಲಿ ಹಿಂದೂ ಇಲ್ಲ ಅನ್ನೋದರಿಂದ ಶುರುವಾಗಿ ಹಿಂದೂ ಅನ್ನೋದು ಒಂದು ಭಯೋತ್ಪಾದಕ ಸಂಘಟನೆ, ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವವರು, ಸಮಾಜವನ್ನು ಸಾಕಷ್ಟು ಹಿಂದಕ್ಕೆ ಕರ್ಕೊಂಡು ಹೋಗುವವರು, ಇಂಥ ಒಂದು ಕಲ್ಪನೆ ಹಿಡ್ಕೊಂಡು ಕೆಲಸ ಮಾಡಿದೆ. ಇದು ಇದನ್ನು ಯಾಕೆ ಈ 5 ಸಂಘಟನೆಗಳನ್ನು ಯಾಕೆ ಹೇಳಿದ್ರೆ, 5 ಸಂಘಟನೆ ಬಹುತ್ವದ ಹೆಸರನ್ನು ಇಟ್ಟುಕೊಂಡ ಈ 5 ಸಂಘಟನೆಗಳು ಈ ಬಹುತ್ವ ಅನ್ನೋ ಪದವನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡ ತಾಜಾ ಉದಾಹರಣೆ ಅನ್ನೋ ಒಂದೇ ಒಂದು ಕಾರಣ. ಹಾಗಾಗಿ ಈ ಬಹುತ್ವ ಶಬ್ದದ ಬಗ್ಗೆ ನಾವು ಸ್ವಲ್ಪ ಅವಲೋಕನವನ್ನು ಮಾಡಬೇಕು. ಏನಿದು ಬಹುತ್ವ ಅಂದರೆ, ಇವರು ಮಂಡಿಸ್ತಿರೋ ಬಹುತ್ವ ಏನು, ಹಿಂದುತ್ವ ಜೊತೆ ಇದನ್ನು ಜೋಡಿಸಿಕೊಳ್ಳುವಂಥ ಉದ್ದೇಶ ಏನು? ಉದಾಹರಣೆಗೆ ಒಬ್ಬ ಮನುಷ್ಯ ಕಣ್ಣು ಮುಚ್ಚಿರ್ತಾನೆ ಅಂತ ಇಟ್ಕೊಳ್ಳಿ, ಕಣ್ಣಿಗೆ ಬಟ್ಟೆ ಕಟ್ಟಲಾಗಿರ್ತದೆ, ಅವನಿಗೆ ಒಂದು ಬಾಳೆ ಸುಲಿದ ಬಾಳೆಹಣ್ಣನ್ನು ಬಾಯಿಗೆ ಹಾಕ್ತಾನೆ, ಏನು ಅಂತ ಕೇಳಿದರೆ ಅವನು ಬಾಳೆ ಅಂತ ಹೇಳ್ತಾನೆ, ಸೇಬು ಅಂತ ಕೇಳಲ್ಲ, ಮಾವು ಅಂತ ಕೇಳಲ್ಲ. ಆದರೆ ಅದು ಅದಕ್ಕೆ ಅದು ಏಕತ್ವ, ಅದು ಏಕತ್ವ, ಅದು ಬಾಳೆ ಅನ್ನೋದು ಏಕತ್ವ. ಹಾಗಾದರೆ ಬಾಳೆ ಬಾಳೆಹಣ್ಣು ವಿಧಗಳಿಲ್ಲ, ಹಾಗಾದರೆ ಪಚ್ಚೆ ಬಾಳೆ ಇದೆ, ಏಲಕ್ಕಿ ಇದೆ, ಮೈಸೂರು ಬಾಳೆ ಇದೆ, ನಂಜನಗೂಡು ಬಾಳೆ ಇದೆ, ಅದು ಬಹುತ್ವ. ಆದರೆ ಬಾಳೆ ಅಲ್ಲ, ಅದು ಬಾಳೆ ಹೌದು, ಬಾಳೆಗಳಲ್ಲಿ ಇದೆ ಅನೇಕತ್ವಗಳು ಸೇರಿ ಒಂದು ಬಾಳೆ ಆಗಿದೆ, ಬಾಳೆಗಳಲ್ಲೇ ಬೇರೆ ಜಾತಿಗಳಿವೆ. ಆ ಬಾಳೆ ಅನ್ನೋದು ಏಕತ್ವ, ಆ ಬಾಳೆಗಳಲ್ಲೇ ಬೇರೆ ತಳಿಗಳಿವೆ, ಅದು ಬಾಳೆ. ಇವರು ಬುದ್ಧಿಜೀವಿಗಳು ಏನು ಮಾಡ್ತಾರೆ ಅಂದರೆ, ಇದು ಬಾಳೆ ಅಲ್ಲ, ಇದು ಎಲಕ್ಕಿ ಬಾಳೆ, ಇದು ನಂಜನಗೂಡು ಬಾಳೆ, ಇದು ಹೀಗೆ ಈ ಹಾಗಾಗಿ ಇದು ಬಾಳೆನೇ ಅಲ್ಲ, ಇದು ನಂಜನಗೂಡು ಬಾಳೆ, ಅದಕ್ಕೆ ಒಂದು ಹೆಸರಿದೆ, ಇದು ಪಚ್ಚೆ ಬಾಳೆ, ಇದಕ್ಕೊಂದು ಸರ್ಟಿಫಿಕೇಟ್ ನೇಮ್ ಇದೆ, ಇದರ ಇದು ಹೀಗೆ ಮಂಡಿಸಿ ಒಂದು ಇದು ಸಾಮಾನ್ಯ ಮನುಷ್ಯರಿಗೆ ಇದು ಬಾಳೆನೇ ಅನ್ನೋ ಒಂದು ಬಂಧನವನ್ನು ಹುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸಮಾಜ ಈ ಹಿಂದುತ್ವದ ಹೆಸರಲ್ಲಿ ಮಾಡ್ತಾ ಇರುವುದು ಅದನ್ನು ಹಿಂದುತ್ವ ಅನ್ನೋದು ಒಂದು ಕಲ್ಪಿತ ಹೊರಗಿನವರಿಟ್ಟ ಹೆಸರು ಹೀಗೆ. ಹಾಗಾದರೆ ಏನಪ್ಪ ಅಂದರೆ ಏನಾಗುತ್ತೆ, ನಮಗೆ ಬಹು ವರ್ಷಗಳವರೆಗೆ ನಮ್ಮ 2000 ವರ್ಷಗಳಿಂದಲೇ ನೋಡಿಕೊಂಡು ನಮ್ಮ ನೆಲಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ಒಂದು ಅಧ್ಯಯನ ದೃಷ್ಟಿಯಿಂದ ಒಂದು 2000 ವರ್ಷಗಳ ಇತಿಹಾಸವನ್ನು ನೋಡಿದರೆ ಸಾಕಷ್ಟು ಏಳುಗಳನ್ನು ಕಂಡಿದೆ, ಸಾಕಷ್ಟು ಆಕ್ರಮಣಗಳನ್ನು ಎದುರಿಸಿದೆ, ಬೇರೆ ಬೇರೆ ಥರದ ಆಕ್ರಮಣಗಳು. ಯಾವ್ಯಾವ ಥರದ ಆಕ್ರಮಣಗಳು ಅಂದರೆ, ಮತೀಯ ಆಕ್ರಮಣಗಳು, ಆರ್ಥಿಕ ಆಕ್ರಮಣಗಳು, ರಾಜಕೀಯ ಆಕ್ರಮಣಗಳು, ಈ ಥರ ಎಲ್ಲ ಆಕ್ರಮಣಗಳನ್ನು ಎದುರಿಸಿದೆ, ಬೌದ್ಧಿಕ ದಾಳಿಯನ್ನು ಎದುರಿಸಿದೆ. ಆದರೂ ತನ್ನತನವನ್ನು ಒಂದು ಯಾವುದೋ ಒಂದು ಸಂಗತಿ ಇಲ್ಲಿ ಉಳಿಸ್ಕೊಂಡು ಬಂದಿದೆ. ಇದು ಈ ನಮ್ಮ ನೆಲವನ್ನು ಯಾವುದು ಉಳಿಸಿಕೊಂಡು ಬಂದಿದೆಯೋ ಅದನ್ನೇ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಧರ್ಮ ಅಂತ ಕರೆದಿದೆ ಇದನ್ನು. ಆ ಧರ್ಮಕ್ಕೆ ಒಂದು ಆಧ್ಯಾತ್ಮದ ಲೇಪ ಇದೆ, ಧಾರ್ಮಿಕತೆಯ ಲೇಪ ಇದೆ,
ಒಂದು ಸಾಮಾಜಿಕ ಕಟ್ಟುಪಾಡುಗಳಿದೆ. ಇದನ್ನ ಕಾಲಕ್ರಮೇಣ ಒಂದು ಈ ಚೌಕಟ್ಟಿಗೆ ಒಂದು ಹೆಸರು ಬೇಕಲ್ಲ, ಅದು ಹಿಂದುತ್ವ. ಅದಕ್ಕೆ ಹೆಸರು ಏನಾಯ್ತು? ಸನಾತನವಾದದ್ದು. ಸನಾತನವಾದದ್ದು ಈ ತರ ಚೌಕಟ್ಟು ಇದ್ದು ಸಿಂಧು ನದಿ ಆ ಕಡೆ, ಆ ಕಾರಣಕ್ಕೆ ಅದು ಹಿಂದುತ್ವ, ಹಿಂದೂ, ಇಂಡಸ್ ಈ ತರ ಹೆಸರುಗಳು ಬಂತು. ಇದು ಈ ಹಿಂದುತ್ವ ಅನ್ನೋ ಹೆಸರು ಇಲ್ಲದಿದ್ದರೂ ಕೂಡ ಇಲ್ಲಿ ಒಂದು ಯಾವುದೇ ಹೆಸರನ್ನು ಕರೆದರೂ ಕೂಡ ಅದೊಂದು ಧರ್ಮ ಇದ್ದೇ ಇರ್ತೀರಿ, ಅದೊಂದು ಸಂಗತಿ ಇದ್ದೇ ಇತ್ತು. ಅದು ಈ ವಿದೇಶಿ ಆಕ್ರಮಣಗಳನ್ನು ದಿಟ್ಟವಾಗಿ ಎದುರು ನಿಂತು ಎದುರಿಸ್ತಾನೆ ಬಂತು. ಯಾಕೆ ಇಲ್ಲಿಯವರೆಗೆ ಎದುರಿಸ್ತಾ ಬಂತು ಅಂದರೆ ಕಾಲಕ್ರಮೇಣ ಬೇರೆ ಬೇರೆ ತರಹದ ಆಕ್ರಮಣಗಳನ್ನು ಈ ಹಿಂದುತ್ವ ಅನ್ನೋ ಒಂದು ದೊಡ್ಡ ಶಕ್ತಿ ಮೆಟ್ಟಿ ನಿಂತಾ ಬಂತು. ಆ ಕಾರಣಕ್ಕೆ ಬ್ರಿಟಿಷರ ವಿರುದ್ಧ ಕೂಡ, ಬ್ರಿಟಿಷರ ಆಕ್ರಮಣಗಳಲ್ಲೂ ಕೂಡ ಭಾರತವನ್ನು ಭಾರತವಾಗಿ ಉಳಿಸಿತ್ತು ಈ ಹಿಂದುತ್ವ ಅನ್ನೋದು. ಈ ಕಾರಣಕ್ಕೆ ಹಿಂದುತ್ವವನ್ನೇ ಇಲ್ಲ ಅಂತ ಅಲ್ಲಗಳಿಬೇಕು, ಹಿಂದುತ್ವವನ್ನೇ ನಾಶ ಮಾಡಬೇಕು, ಹಿಂದುತ್ವವನ್ನೇ ನಾಶ ಮಾಡಬೇಕು ಅನ್ನೋದು ಇವತ್ತು ನಿನ್ನೆಯ ಒಂದು ಕಾರುಬಾರ ಅಲ್ಲ. ಇದು ಇದಕ್ಕೆ ಇತಿಹಾಸದ ಹಿನ್ನೆಲೆ ಇದೆ. ಹಿಂದುತ್ವ ಈ ನೆಲವನ್ನು, ಈ ಸಂಪತ್ಪರಿತ ನೆಲವನ್ನು ರಕ್ಷಣೆ ಮಾಡಿ ಯಾವುದು ರಕ್ಷಣೆ ಮಾಡ್ತಾ ಇದ್ದೀವ ಅದನ್ನೇ ಇಲ್ಲ ಅಂತ ಮಾಡಿಬಿಟ್ರೆ, ಅದನ್ನೇ ಅದು ಚೂರು ಮಾಡಿದ್ದಾರೆ, ಅದನ್ನೇ ಚಿತ್ರ ಮಾಡಿದ್ರೆ, ಆ ಶ್ರದ್ಧೆಯನ್ನು ನಾಶ ಮಾಡಿದರೆ ನಮ್ಮ ಕೆಲವು ಉದ್ದೇಶಗಳು ಸಫಲ ಆಗುತ್ತೆ. ಆ ಕಾರಣಕ್ಕೆ ಹುಟ್ಟುಕೊಂಡಂತ ಒಂದು ಶಬ್ದ, ಒಂದು ಬಳಕೆ, ಒಂದು ಶಬ್ದ, ಒಂದು ಅಸ್ತ್ರ ಏನು ಅನ್ನೋದೇ ಅದೇ ಪ್ರಭುತ್ವ.